ಎಲ್ಲರಿಗೂ ಶುಭೋದಯಗಳು. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೇನೆ. ಹೊರಗೆ ಜೋರು ಮಳೆ, ಒಳಗೆ ಇಲ್ಲಿ ಬಿಸಿ ಬಿಸಿ ಪೂರಿ ರೆಡಿಯಾಗ್ತಾ ಇದೆ. ಈ ರೀತಿ ಮಳೆ ಸುರಿತಾ ಇರಬೇಕಿದ್ರೆ ಈ ರೀತಿ ಕರೆದಿರುವಂತಹ ತಿಂಡಿಯನ್ನು ತಿನ್ನೋದ್ರಲ್ಲಿರುವಂತಹ ಮಜಾ ಯಾವುದ್ರಲ್ಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವರಿಗೆ ಇಷ್ಟ ಆಗ್ತದೆ ಈ ರೀತಿ ಕರೆದಿರುವಂತಹ ತಿಂಡಿಯನ್ನು ತಿನ್ನೋದಕ್ಕೆ, ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ. ನಮಗೆ ಇಷ್ಟ ಅಂತೇಳಿ ನಾವಿಲ್ಲಿ ಪೂರಿ ರೆಡಿ ಮಾಡ್ತಾ ಇದ್ದೇವೆ ಬೆಳಿಗ್ಗೆಯ ತಿಂಡಿಗೆ. ಇದರೊಟ್ಟಿಗೆ ಇದಕ್ಕೊಂದು ಬಟಾಟೆದ್ದು ಸಾಗು ಕೂಡ ಮಾಡ್ತಾ ಇದ್ದೇವೆ. ಅದು ರೆಡಿಯಾಗಿದೆ. ಈಗ ಇಲ್ಲಿ ಪೂರಿಯನ್ನು ಕರಿತಾ ಇದ್ದೇವೆ. ಪೂರಿ ಕೂಡ ಕರಿಯುತ್ತೆಲ್ಲ ಆಗ್ತಾ ಬಂತು, ಕೊನೆಯ ಹಂತದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಏನಿದ್ರೂ ಬ್ಯಾಟಿಂಗ್ ಮಾಡುವಂತಹ ಟೈಮು. ಹೊರಗೆ ಜೋರು ಮಳೆ ಇದ್ದಿದ್ದರಿಂದಾಗಿ ಈ ರೀತಿ ರೆಡಿ ಮಾಡುವ ಅಂತ ಅನಿಸಿತ್ತು. ಈಗ ಬೆಳಿಗ್ಗೆದ್ದು ತಿಂಡಿ ತಿನ್ನೋದಕ್ಕೆ ಅಂತ ಕೂತಿದ್ದೇವೆ. ಒಂದು ಅರ್ಧ ಗ್ಲಾಸ್ ಚಾ, ಅದ್ರ ಜೊತೆಗೆ ಪೂರಿ, ಮತ್ತೊಂದು ಸಾಗು. ಬೆಳಿಗ್ಗೆದ್ದು ಉಪಹಾರ ನಮ್ಮದು ಆಗೋಯಿತು. ಇನ್ನೇನಿದ್ರೂ ಮಧ್ಯಾಹ್ನಕ್ಕೇನಾದರೂ ರೆಡಿ ಮಾಡಬೇಕು. ಸರಿ, ಬೆಳಿಗ್ಗೆದ್ದು ತಿಂಡಿಯನ್ನು ಮುಗಿಸುವ ಅಂತೇಳಿ ಕೂತ್ಕೊಂಡಿದ್ದೇವೆ. ಇಲ್ನೋಡಿ, ಎಂಥ ಮಳೆ ಬರಲಿ, ಎಂಥ ಬಿಸಿಲು ಬರಲಿ, ನಮ್ಮ ಸುಂದರಿಯರು ಮಾತ್ರ ಯಾವಾಗಲೂ ಈ ರೀತಿ ಮುಖವನ್ನು ಅರಳಿಸ್ತಾ ಇರ್ತಾರೆ ನೋಡಿ. ಅವರ ಮಕರಂದವನ್ನು ಇರೋದಕ್ಕೆ ಅಂತ ದುಂಬಿಗಳು ನೋಡಿ. ದುಂಬಿಗಿಂತ ಜಾಸ್ತಿ ಇಲ್ಲಿ ಜೇನುನೊಣಗಳೇ ಬರುವಂಥದ್ದು. ಒಂದು ಹೊತ್ತಿಗೆ ತುಂಬಾ ಖುಷಿ ಕೊಡುವಂಥ ಹೂಗಳಿವು ಅಂತ ಹೇಳ್ಬೋದು. ಒಮ್ಮೆಲೆ ಅರಳಿ ನಿಲ್ತವೆ ಈ ರೀತಿ ನೋಡಿ. ಇಲ್ಲಿ ದುಂಬಿ ಇದು ಜೇನುನೊಣ ಬಂದಿರುವಂಥದ್ದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಈಗಿನ ಅರಳಿದ್ದು ಸಂಜೆ ಅಷ್ಟೊತ್ತಿಗೆ ಫುಲ್ಲು ಮುಖ ಮಾಡಿ ಬಾಡಿಸ್ಕೊಂಡು ಕೂತ್ಕೊಳ್ತವೆ. ನಾಳೆ ಬೆಳಿಗ್ಗೆ ಬೇರೆಯೇ ಅರಳ್ತವೆ. ಇದು ಈ ಹೂವಿನ ಕತೆ ಅಂತ ಹೇಳ್ಬೋದು. ಆದರೂ ಏನೋ ಒಂಥರ ಖುಷಿ, ಕಲರ್ ಕಲರ್ ಆಗಿರುವಂಥ ಹೂಗಳನ್ನು ಮನೆ ಮುಂದೆ ನೋಡೋದು ಅಂತ ಹೇಳಿದರೆ ಕಷ್ಟ ಏನಿಲ್ಲ. ಈ ಹೂಗಳನ್ನು ಸಾಕುವಂಥದ್ದು ಒಂದು ಗ್ಲಾಸ್ ನೀರು, ಸ್ವಲ್ಪ ಸ್ವಲ್ಪ ಮಣ್ಣಿದ್ದರೆ ಸಾಕು. ಕಡಿಮೆ ಖರ್ಚಿನಲ್ಲಿ ಸಾಕಬಹುದಾದಂತಹ ಹೂವು ಅಂತ ಹೇಳ್ಬೋದು. ಬೇರೆದ್ದಂಥದ್ದೇನು ಸ್ಪೆಷಲ್ ಗಿಡಗಳು ನನ್ನಲ್ಲಿ ಇಲ್ಲ, ಇರುವುದು ಇದು ಮಾತ್ರ. ಈಗ ಮಧ್ಯಾಹ್ನಕ್ಕೆ ಅಂತೇಳಿ ಒಂದು ಮೊಟ್ಟೆ ಸಾರು ಮಾಡುವ ಅಂತ ರೆಡಿ ಮಾಡಿಟ್ಕೊಂಡಿದ್ದೇನೆ. ತೆಂಗಿನ ತುರಿ, ಆಮೇಲೆ ಬ್ಯಾಡಗಿ ಮೆಣಸು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಕಾಳುಮೆಣಸು, ಅರಶಿನ ಮತ್ತು ಜೀರಿಗೆ, ಆಮೇಲೆ ಧನಿಯಾ, ಸ್ವಲ್ಪ ಮೆಂತ್ಯ ಎಲ್ಲ ಸೇರಿಸಿ ಪುಡಿ ಮಾಡಿಟ್ಕೊಂಡಿರುವಂಥದ್ದು. ಇಲ್ಲಿ ಬ್ಯಾಡಗಿ ಮೆಣಸನ್ನು ಹುರಿದುಕೊಂಡಿದ್ದೇನೆ, ಬೇರೆ ಯಾವುದನ್ನು ಹುರಿದುಕೊಂಡಿಲ್ಲ. ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ದೆ, ಹಿಂದೆ ಎಲ್ಲ ಜಾಸ್ತಿ ಈ ರೀತಿ ಮೊಟ್ಟೆ ಸಾರು ಮಾಡ್ತಾ ಇದ್ದೆ. ಈಗ ಈ ರೀತಿ ಕಡಿಮೆ ಮಾಡುವಂಥದ್ದು ನೀವು ಮರ್ತೋಗಿರ್ಬೋದು ಅಂತ ನಿಮಗೆ ನೆನೆಸ್ತಾ ಇದ್ದೇನೆ. ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ, ಆಮೂಲಿನ ಒಗ್ಗರಣೆಗೆ ಬೆಳ್ಳುಳ್ಳಿ, ಆಮೇಲೆ ಒಗ್ಗರಣೆ ಸೊಪ್ಪು ಎಲ್ಲ ಹಾಕ್ಕೊಳ್ತೇವಲ್ಲ ಅದನ್ನೇ ಹಾಕ್ಕೊಂಡಿರುವಂಥದ್ದು. ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಕಾಯಿಮೆಣಸು, ಆಮೇಲೆ ಶುಂಠಿನೂ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಅದೆಲ್ಲ ಹಾಕಬೇಕು ಅಂತಲೇನೂ ಇಲ್ಲ. ಶುಂಠಿ ಆಮೇಲೆ ಕಾಯಿಮೆಣಸು ಯಾರು ಹಾಕೋದಿಲ್ಲ, ನಾನು ರುಚಿಗಿರಲಿ ಅಂತ ಹಾಕ್ಕೊಂಡಿದ್ದೇನೆ. ಆಮೇಲೆ ಇದೇ ರೀತಿ ಇದಕ್ಕೆ ಹೆಸರುಕಾಳು ಸೇರಿಸಿಬಿಟ್ಟು ಕೂಡ ಮಾಡ್ತಾರೆ. ನಾನು ಹಾಗೇನೆ ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಹೆಸರುಕಾಳಿನ ಜೊತೆ ಈ ಮೊಟ್ಟೆ ಸಾರು ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೇನಲ್ಲ ಅದನ್ನೇ ಹಾಕ್ಕೊಂಡಿದ್ದೇನೆ. ಇಲ್ಲಿ ಬೇಕಿದ್ದರೆ ಒಂದು ಟೊಮೆಟೊ ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನು ಟೊಮೆಟೊ ಹಾಕಿಲ್ಲ, ಬದಲಾಗಿ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಉಪ್ಪು ಇದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಮೊಟ್ಟೆ ಸಾರು ಮಾಡುವಾಗ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಹಿಡಿಸುವಂಥದ್ದು, ಬೇಗ ಉಪ್ಪು ಜಾಸ್ತಿ ಆಗುತ್ತದೆ. ಹಾಗಾಗಿ ನೋಡಿಕೊಂಡು ಈ ರೀತಿ ತೆಳ್ಳಗೆ ಮಾಡಿಕೊಂಡು, ಇದು ದಪ್ಪಗಾಗಬಾರ್ದು, ಸ್ವಲ್ಪ ತೆಳ್ಳಗಾಗಬೇಕು. ಯಾಕಂತ ಹೇಳಿದರೆ ನಾವಿಲ್ಲಿ ಮೊಟ್ಟೆಯನ್ನು ಹೊಡೆದು ಹಾಕುವಂಥದ್ದು, ಅದು ಬೇಯೋದಕ್ಕೂ ಸ್ವಲ್ಪ ಟೈಮ್ ತಗೊಳ್ತದೆ, ಆಗ ಗಟ್ಟಿಯಾಗಿ ಹೋಗ್ತದೆ ಸಾರು. ಹಾಗಾಗಿ ಈ ರೀತಿ ತೆಳ್ಳಗೆ ಮಾಡಿಕೊಂಡು ನಾವು ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕು. ಈಗ ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಇಟ್ಕೊಳ್ತೇನೆ. ಇದು ಒಂದು ಕುದಿ ಬಂದ ನಂತರ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಮೊಟ್ಟೆಯನ್ನು ಹೊಡೆದು ಹಾಕುವಂಥದ್ದು. ಮೊಟ್ಟೆಯನ್ನು ಅಷ್ಟೇ, ನಾವು ಡೈರೆಕ್ಟಾಗಿ ಹಾಕಿಕೊಳ್ಳೋ ಬದಲಾಗಿ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕೆಲವೊಂದು ಬಾರಿ ಅದು ಕೆಟ್ಟೋಗಿರ್ತದೆ. ಹಾಗಾಗಿ ಈ ರೀತಿ ಒಂದೊಂದಾಗಿ ಹೊಡೆದು ಬೌಲಿಗೆ ಹಾಕ್ಕೊಂಡು ಆ ನಂತರ ಉಯ್ದುಕೊಳ್ಬೇಕು. ಇದಕ್ಕೆ ನಾವು ಮಸಾಲೆ ಏನು
ಕುದಿಯೋದಕ್ಕೆ ಇಟ್ಕೊಂಡಿದ್ದೇವಲ್ಲ, ಅದು ಉರಿ ಮಾತ್ರ ತುಂಬ ಸಣ್ಣ ಇರಬೇಕು, ಇಲ್ಲಾಂದರೆ ನಮಗೆ ಮೊಟ್ಟೆ ಇಡೀಡಿಯಾಗಿ ಸಿಗೋದಿಲ್ಲ. ಸಣ್ಣ ಉರಿಯಲ್ಲೇ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆ ನಮಗೆ ಮೊಟ್ಟೆ ಶೇಪ್ ಹಾಗೇ ಸಿಗ್ತದೆ, ಇಲ್ಲಾಂದರೆ ಫುಲ್ಲು ಕದಡಿ ಹೋಗ್ತದೆ ಜಾಸ್ತಿ ಉರಿಯಲ್ಲಿ. ನಾವು ಇದನ್ನು ಈ ರೀತಿ ಸಾರು ಮಾಡಲಿಕ್ಕೆ ಹೋದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಈ ರೀತಿ ಬೇಯಿಸ್ಕೊಳ್ಬೇಕು. ಈಗ ಫುಲ್ಲು ಬೆಂದಿಲ್ಲ ಇದು, ಇನ್ನೂ ಸ್ವಲ್ಪ ಹೊತ್ತು ನಾವು ಇದನ್ನು ಕುದಿಸ್ಕೊಳ್ಬೇಕಾಗ್ತದೆ. ಈ ಹಂತದಲ್ಲಿ ಬೇಕಿದ್ರೆ ನಾವು ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪದರ ಪದರಾಗಿ ಬಂದಿದೆ ಅಂತ. 5 ಮೊಟ್ಟೆ ಹಾಕಿದ್ದೆ, 5 ಮೊಟ್ಟೆನೂ ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಸಿಕ್ಕಿದೆ. ಒಂದು ದೂರ ದೂರ ನಾವು ಹಿಕ್ಕೊಳ್ಬೇಕು, ಒಂದೇ ಹತ್ರ ಹುಯ್ಕೊಂಡ್ರೆ ಕೂಡ ಅಷ್ಟೇ ಒಂದಕ್ಕೊಂದು ಅಂಟ್ಕೊಳ್ತದೆ. ಈಗ ಪುನಃ ಮುಚ್ಚಲ ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ ಹಳೆಯ ಕಾಲದ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂತಹ ರುಚಿಯಾಗಿರುವಂತಹ ಮೊಟ್ಟೆ ಸಾರು ರೆಡಿಯಾಗಿದೆ ಅಂತ ಹೇಳ್ಬೋದು. ಒಂದೆರಡು ಮೂರು ಕುದಿ ಕುದಿಸಿದ ನಂತರ ಈಗ ಸ್ವಲ್ಪ ನಾನು ಇದಕ್ಕೆ ಕಸೂರಿ ಮೆತಿ ಹಾಕ್ಕೊಂಡಿದ್ದೇನೆ. ಎಷ್ಟು ರುಚಿಯಾಗಿರ್ತದೆ ಅಂತೇಳಿದರೆ, ನಾವು ದೋಸೆ ಜೊತೆ ಆದರೂ ಅನ್ನ ಜೊತೆ ಆದರೂ ಇದನ್ನು ತಿನ್ಬೋದು. ನೋಡಿ ಎಷ್ಟು ಸ್ವಲ್ಪ ಹೊಡೆದು ಹೋಗದೆ ಹಾಗೇ ಮೊಟ್ಟೆ ಶೇಪಲ್ಲೇ ಬಂದುಬಿಟ್ಟಿದೆ ನೋಡಿ. ಒಂದು ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ದ, ಹಿಂದೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಂತಹ ಒಂದು ಮೊಟ್ಟೆ ಸಾರು ಅಂತ ಹೇಳ್ಬೋದು ಇದನ್ನು. ಈಗ ಮೊಟ್ಟೆ ಸಾರೆಲ್ಲ ಮಾಡಿಬಿಟ್ಟು ನಾನೀಗ ಫಾರ್ಮ್ ಕಡೆ ಹೊರಟಿದ್ದೇನೆ. ಈ ಜೋರು ಮಳೆಗೆ ನಮ್ಮಲ್ಲೊಂದು ಅವಾಂತರ ಆಗಿದೆ ಆಯಿತಾ, ನೀರಿನ ಟ್ಯಾಂಕಿ ಫುಲ್ಲು ಬಿಚ್ಚೋಗಿದೆ. ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದೆ. ನಿಮಗೆ ಇವಾಗ ಇದು ಸಂಜೆ ಹೊತ್ತಿನ ಥರ ಕಾಣಿಸ್ಬೋದು, ಹಾಗೆ ಆದರೆ ಇದು ಟೈಮ್ ಬಂದು ಈಗ 11 ಗಂಟೆ. ಇಷ್ಟೊತ್ತಿಗೆ ನಾನೀಗ ನೀರಿನ ಟ್ಯಾಂಕಿ ಬಿದ್ದಿದೆ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇನೆ ನೋಡೋದಕ್ಕೆ ಅಂತ. ಕ್ಲೀನ್ ಮಾಡಿ ನೋಡ್ತಾ ಇದ್ರೇ ಆಶ್ಚರ್ಯ ಆಗ್ತದೆ, ಹೇಗೆ ಬಿದ್ದಿದೆ ನೋಡಿ. 4 ಭಾಗ ಆಗ್ಬಿಟ್ಟು ಒಳ್ಳೆ ಕಮಲ ಹೂವು ಅರಳಿದಾಗೆ ಅರಳಿ ಬಿದ್ದಿದೆ ಅಂತ ಹೇಳ್ಬೋದು. 4 ಸೈಡಿಗೆ 4 ಭಾಗಗಳು ಬಿದ್ದಿದ್ದಾವೆ. ಮಳೆಗೆ ಅಲ್ಲಲ್ಲಿ ಈ ರೀತಿ ಆಗುವಂಥದ್ದು ಸಹಜ. ಇದು ನಿರಂತರವಾಗಿ ಮಳೆ ಬೀಳ್ತಾ ಇತ್ತಲ್ಲ, ಅದಕ್ಕಾಗಿಯೋ ಏನೋ ಗೊತ್ತಿಲ್ಲ, ಇದು ಹೊಡೆದೋಗಿದೆ ನೋಡಿ ಈ ರೀತಿ. ಅದೇ ನೋಡಿದವರಿಗೆಲ್ಲ ಆಶ್ಚರ್ಯ, ಯಾಕೆ ಈ ರೀತಿ ಬಿದ್ದಿದೆ ಅಂತ. ಅದು 4 ಹೋಲ್ ಆಗಿಬಿಟ್ಟು ಅಂತ, ಅದು ಕೂಡ ಹಿಂದೆ ಸೈಡಿಗೆ ಬಿದ್ದಿದೆ ಅಲ್ಲ ಅಂತ, ಒಳಗಡೆಗೆ ಬಿದ್ದಿಲ್ವಲ್ಲ ಅಂತ. ಅದಾದ ನಂತರ ಈಗ ಫಾರ್ಮಿಗೆ ಬಂದಿದೆ ನೋಡಿ. ಫಾರ್ಮ್ ಹತ್ರನೂ ಅಷ್ಟು, ಎಷ್ಟು ಮಳೆ ಬರ್ತಾ ಇದೆ ಅಂತೇಳಿದರೆ ನಿಲ್ತಾನೇ ಇರಲಿಲ್ಲ ಮಳೆ ಅಂತ ಹೇಳ್ಬೋದು. ಜೊತೆಗೆ ಸ್ವಲ್ಪ ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಇತ್ತು. ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗಿಬಿಟ್ಟು ನಾವು ಮನೆಗೆ ಹೋದೆವು. ಮನೆಗೆ ಈಗ ಹೋಗಿ ಈಗ ಹೋಗಿಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಊಟಕ್ಕೇನಿಲ್ಲ, ಮಾಡಿದ್ದೆಲ್ಲ ಮೊಟ್ಟೆ ಸಾರು ಮತ್ತು ಅನ್ನ, ಸ್ವಲ್ಪ ಉಪ್ಪಿನಕಾಯಿ. ನೋಡಿ ಯಾವ ರೀತಿ ಇದೆ ಅಂತ ಮೊಟ್ಟೆ ಸಾರು, ಸ್ವಲ್ಪ ಗಟ್ಟಿಯಾಗಿಲ್ಲ, ಹಾಗೇ ಇದೆ. ನಾವು ಯಾವಾಗಲೂ ಅಷ್ಟೇ ತೆಳ್ಳಗೆ ಸ್ವಲ್ಪ ಇಟ್ಕೊಂಡು ಮೊಟ್ಟೆನ ಒಯ್ದುಕೊಂಡ್ರೆ ಆಯಿತು. ಇನ್ನೂ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ಮೊಟ್ಟೆ ಸಾರನ್ನು ಒಂದು ಬಾರಿ ಟ್ರೈ ಮಾಡೋದನ್ನು ಮರಿಬೇಡಿ, ನೀವು ಮರ್ತೋಗಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ. ಧನ್ಯವಾದಗಳು.